ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸಿನಿಮಾ ಸಿನಿಮಾ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಫ್ರೆಂಡ್ಸ್, ನಾವಿಂದು ವಿ ಉಮಾಕಾಂತ್ ನಿರ್ದೇಶನದ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ವಿ ಉಮಾಕಾಂತ್ರವರು ಕನ್ನಡದ ಒಬ್ಬ ಕ್ರಿಯಾಶೀಲ ನಿರ್ದೇಶಕರು. ಇವರು ಒಟ್ಟು 13 ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಅದರಲ್ಲಿ 12 ಚಲನಚಿತ್ರಗಳು ಕನ್ನಡದಾಗಿದ್ದು ಒಂದೇ ಒಂದು ಚಿತ್ರ ತೆಲುಗಿನದಾಗಿರುತ್ತದೆ. ಫ್ರೆಂಡ್ಸ್, ಈ ಪಟ್ಟಿಯಲ್ಲಿ ಯಾವುದಾದರೂ ಸಿನಿಮಾವನ್ನು ನಾವು ಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಅವರು ನಿರ್ದೇಶನ ಮಾಡಿದ ಚಿತ್ರಗಳು ಯಾವುವು, ಅವುಗಳಲ್ಲಿ ನಟಿಸಿದ ನಟ ನಟಿಯರು ಯಾರೆಂದು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ವಿ ಉಮಾಕಾಂತ್ರವರು ನಿರ್ದೇಶನ ಮಾಡಿದ ಚಿತ್ರ ಅನುರಾಗ ಸಂಗಮ. ಇದು 1995 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್, ರಮೇಶ್ ಅರವಿಂದ್, ಸುಧಾರಾಣಿಯವರು ನಟಿಸಿರುತ್ತಾರೆ. ಇದು ಅವರ ಮೊದಲ ಚಿತ್ರವಾಗಿದ್ದು ಇದು ಹಿಟ್ ಲಿಸ್ಟ್ನಲ್ಲಿ ಸೇರುತ್ತದೆ. ಎರಡನೇ ಚಿತ್ರ ರಂಗೇನ ಹಳ್ಳಿಯಾಗೆ ರಂಗಾದ ರಂಗೇಗೌಡ. ಇದು 1997 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್, ರಮೇಶ್ ಅರವಿಂದ್, ಅಶ್ವಿನಿ ಭಾವೆಯವರು ನಟಿಸಿರುತ್ತಾರೆ. ಮೂರನೇ ಚಿತ್ರ ಮದುವೆ. ಇದು ಕೂಡ 1997 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್, ರಮೇಶ್ ಅರವಿಂದ್, ಚಾರುಲತಾ ಮುಂತಾದವರು ನಟಿಸಿರುತ್ತಾರೆ. ನಾಲ್ಕನೇ ಚಲನಚಿತ್ರ ತಾಯವ್ವ. ಇದು 1997 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಸುದೀಪ್, ಸಿಂಧು, ಚರಣ್ ರಾಜ್, ಉಮಾಶ್ರೀ ಮುಂತಾದವರು ನಟಿಸಿರುತ್ತಾರೆ. ಐದನೇ ಚಲನಚಿತ್ರ ಹಳ್ಳಿಯಾದರೆ ಏನು ಶಿವ. ಇದು ಕೂಡ 1997 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್, ಚಾರುಲತಾರವರು ನಾಯಕ ನಾಯಕಿಯಾಗಿ ನಟಿಸಿರುತ್ತಾರೆ. ಆರನೇ ಚಲನಚಿತ್ರ ಚಿಕ್ಕ. ಇದು 1997 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್ ಮತ್ತು ಶಿಲ್ಪಾ ನಾಯಕ ನಾಯಕಿಯಾಗಿ ನಟಿಸಿರುತ್ತಾರೆ. ಏಳನೇ ಚಲನಚಿತ್ರ ಮಿಸ್ಟರ್ ಪುಟ್ಸ್ವಾಮಿ. ಇದು 1998 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್, ಲಾಲಿ, ಸುಮನ್, ಶ್ರೀನಾಥ್ರವರು ನಟಿಸಿರುತ್ತಾರೆ. ಎಂಟನೇ ಚಲನಚಿತ್ರ ಮಾಯಾಬಜಾರ್. ಇದು 2000 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್, ಪ್ರೇಮಾರವರು ನಟಿಸಿರುತ್ತಾರೆ. ಒಂಬತ್ತನೇ ಚಲನಚಿತ್ರ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ. ಇದು 2005 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಶರಣ್, ಕೃಷ್ಣೇಗೌಡ, ನಮ್ರತಾರವರು ನಟಿಸಿರುತ್ತಾರೆ. ಹತ್ತನೇ ಚಲನಚಿತ್ರ ಸುಂದರಿ ಗಂಡ ಸದಾನಂದ. ಇದು 2008 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಶರಣ್, ಅಪೂರ್ವ, ಸಂಜನಾ ರಾವ್ರವರು ನಟಿಸಿರುತ್ತಾರೆ. ಹನ್ನೊಂದನೇ ಚಲನಚಿತ್ರ ಪುತ್ರ. ಇದು 2011 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ದಿಗಂತ್, ಸುಪ್ರೀತಾ, ರೂಪಶ್ರೀಯವರು ನಟಿಸಿರುತ್ತಾರೆ. ಹನ್ನೆರಡನೆಯ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ಅರಬ್ಬಿ ಕಡಲ ತೀರದಲ್ಲಿ. ಇದು ವಿ ಉಮಾಕಾಂತ್ ನಿರ್ದೇಶನದ ಕೊನೆಯ ಚಿತ್ರ. ಇದು 2019 ಬಿಡುಗಡೆಯಾಗುತ್ತದೆ. ಈ ಚಿತ್ರದಲ್ಲಿ ಕೃಷ್ಣೇಗೌಡ, ವೈಷ್ಣವಿ ಮೆನನ್ರವರು ನಟಿಸಿರುತ್ತಾರೆ. ಫ್ರೆಂಡ್ಸ್, ಇದಿಷ್ಟು ಕನ್ನಡದಲ್ಲಿ ವಿ ಉಮಾಕಾಂತ್ರವರು ನಿರ್ದೇಶನ ಮಾಡಿದ ಚಿತ್ರಗಳು. ಫ್ರೆಂಡ್ಸ್, ಈ 12 ಚಿತ್ರಗಳಲ್ಲದೆ ನಮಗೆ ಒಂದು ತೆಲುಗಿನ ಚಿತ್ರವು ಗಮನಕ್ಕೆ ಬಂದಿರುತ್ತದೆ. ಆ ಚಿತ್ರ ಯಾವುದೆಂದರೆ ಚಂದ್ರವಂಶ. ಇದರಲ್ಲಿ ಕೃಷ್ಣ, ಸುಮನ್, ಜಯಪ್ರದರವರು ನಟಿಸಿರುತ್ತಾರೆ. ಫ್ರೆಂಡ್ಸ್, ಇದಿಷ್ಟು ವಿ ಉಮಾಕಾಂತ್ರವರು ನಿರ್ದೇಶನ ಮಾಡಿದ ಚಲನಚಿತ್ರಗಳ ವಿವರ. ಈ ಮಾಹಿತಿ ತಮಗೆ ಇಷ್ಟ ಆಗಿದೆ ಎಂದುಕೊಳ್ಳುತ್ತೇನೆ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ಇತರ ಸ್ನೇಹಿತರಿಗೆ ಹಂಚಿಕೊಳ್ಳಿ ಮತ್ತು ಈ ಮಾಹಿತಿಗೊಂದು ಲೈಕ್ ಮಾಡಲು ಮರೆಯದಿರಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.